ಆದಿ ದೇವಾ ಈ ಲೋಕಪಾಲ ನಮೋ ಭಾಸ್ಕರ ನಮೋ ಭಾಸ್ಕರ ಕಾರುಣೀ ಜನ್ಮವೃತ್ತಾಂತವನ್ನು ತಿಳಿವೆ ಎಂದು ಹೇಳಿದ್ದನು. ಹೇ ಭಗವಾನ್ ಭಾಸ್ಕರ, ಪ್ರತಿದಿನವೂ ನಿನ್ನ ಜ್ವಲಂತ ಪ್ರಭೆಯಿಂದ ಈ ಜಗತ್ತನ್ನೇ ಬೆಳಗುತ್ತಿರುವೆ. ಆ ಸತ್ಯವನ್ನು ನೀನು ತಿಳಿದಿರಲೇಬೇಕು. ಈ ಅಂಧಕಾರದಿಂದ, ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡು ದೇವಾ. ಹೇ ಭಗವಾನ್ ಭಾಸ್ಕರ, ಸಪ್ತಾಶ್ವರತವಾರು
ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತವಸ್ತ್ರಪದ್ಮಾದರೋ ದೇವಾ ಸಂತೋ ಏಕಾಗ್ರತೆಯನ್ನು ಏಕೆ ಭಂಗಗೊಳಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಅಮ್ಮ, ನೀನು ಏನು ಹೇಳುತ್ತೀಯೋ ಒಂದೂ ಗೊತ್ತಿಲ್ಲ. ಆದರೆ ಈ ನನ್ನ ಕಣ್ಣುಗಳು ಪ್ರಾತಃ ಕಾಲದ ಸೂರ್ಯನಂತೆ ನನ್ನ ಹೃದಯವನ್ನು ಕಲಕುತ್ತಿರುವವು. ನೀವು ಯಾರು? ನಮ್ಮೀರ್ವರ ಸಂಬಂಧವೇನು ತಾಯಿ? ಕುಮಾರ, ಈ ನಿರ್ಭಾಗ್ಯಳನ್ನು ಕುಂತೆ ಎಂದು ಕರೆಯುವರು ಕಂದ. ಕುಂತೆ, ನನ್ನ ಜನ್ಮದಾತೆ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವೋ ದೊರಕಿತಮ್ಮ. ಜನಿಸಿದ ಮರುಕ್ಷಣವೇ
ಮಾಡಿದ ಅಪರಾಧ ಏನದು ತಾಯೆ. ಹುಟ್ಟಿದ ಕೂಡಲೇ ಈ ಗಂಗಾ ನದಿಗೆ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರು ಎಂತ ಕರ್ಣ? ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮ ಮುದ್ದಾದ ಮರಿಗಳನ್ನು ಎಷ್ಟೋ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲಕವು. ಹೀಗಿರುವಾಗ ನೀನೇಕೆ ತಾಯಿ ಈ ರೀತಿ ಮಾಡಿದೆ? ಹೋಗಲಿ ಬಿಡು ತಾಯಿ, ನೀನು ನನ್ನ ಜನ್ಮದಾತೆ, ಆ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗು. ಈಗಲಾದರೂ ಈ ಪಾಪಿಕರಣನ ಮೇಲೆ ಮಮಕಾರ ಬಂದಿತ್ತಲ್ಲ, ಅಷ್ಟೇ ಸಾಕು ತಾಯಿ. Oh.
ನೀನ್ ಈ ರೀತಿಯಾಗಿ ಮಾತನಾಡಬೇಡ ಮಗನೇ. ನಾನು ಈಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿವು ಕರ್ಣ. ಬಾಲದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮ ಎಂದು ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣನಲ್ಲ. ದಯಮಾಡಿ ದಯಮಾಡಿ ಈ ಪಾಪವನ್ನು ಕ್ಷಮಿಸಿ ಬಿಡು ಕಂದ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ತಾಯಿ. ಅಮ್ಮ, ನಾನು ಹತಭಾಗ್ಯ, ನನ್ನ ಕರ್ಮಕ್ಕೆ ನೀನೇನು ತಾಯಿ ಮಾಡುವೆ? ನನ್ನ ಕರ್ಮವೇ ತಾಯಿ, ನಾನು ಗುರುಶಾಪಕ್ಕೆ ಗುರಿಯಾಗಿದ್ದೆ. ನನ್ನ ಕರ್ಮವೇ ತಾಯಿ, ನಾನು ಹಂಬಿಗನ ಮನೆ ಸೇರಿದ್ದು. ನನ್ನ ಕರ್ಮವೇ ತಾಯಿ, ಈ ಪ್ರಪಂಚವೇ ನನ್ನನ್ನು ಹೀನ ಕುಲದವನು ಸೂತ ಕುಲದವನು ಎಂದು ಜರಿದಾಡಿದೆ. ಹೀಗಿರುವಾಗ ನಾನಲ್ಲವೇ ತಾಯಿ ಹತಭಾಗ್ಯ. ನಿನ್ನ ಜೊತೆಯಲ್ಲಿ ಬಾಳುತ್ತಿರುವ ಆ ಪಾಂಡವರು ಪುಣ್ಯವಂತರು. ಅಂತಹ ಭಾಗ್ಯ ಈ ಪಾಪಿಕರ್ಣನಿಗೆ ಎಲ್ಲಿಂದ ಬರಬೇಕು ನೀನೇ ಹೇಳು ತಾಯಿ. ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೆ ನಿನ್ನ ಸಹೋದರನ್ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೀಡನ್ನು ಬಗೆಯಬೇಡ. ಅಮ್ಮ, ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು. ಬಿಟ್ಟು ಮತ್ತೇನಾದರೂ ಕೇಳು, ನಾನು ಸಂತೋಷದಿಂದ ನಡೆಸಿಕೊಡುವೆನು. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕರ್ಣ, ನಿನ್ನ ಹೆತ್ತ ತಾಯಿಯಾಗಿರೋ ನಾನಿದೋ ನಿನ್ನಲ್ಲಿ ಸೆರೆಗೊಂಡು ಭಿಕ್ಷೆ ಬಿಡುತ್ತಿರುವೆನು. ಪಾಂಡವರನ್ನು ಉಳಿಸುವ ಅವರಲ್ಲಿ ವೈರವನ್ನು ಕಳೆ ಕಂದ. ಅಮ್ಮ, ಇದುವರೆಗೂ ಸೋದರ ಭಾವನೆ ನನ್ನಲ್ಲಿ ಗೊತ್ತಿರಲಿಲ್ಲ. ಕರ್ಣ, ಇದು ನನ್ನ ತಪ್ಪೆ. ಆದರೂ ನೀನೇಕೆ ತಾಯಿ ಚಿಂತೆ ಪಡುವೆ? ಮಮ ಪ್ರಾಣಾಯ ಪಾಂಡವಾಯ ಎಂದು ಆ ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಚಿಂತೆಯನ್ನು ಬಿಡುತ್ತಾಯಿ. ಕರ್ಣ, ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷವನ್ನು ಇಟ್ಟಿರುವಾಗ ಏನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ? ಕಂದ, ಹೋಗಲಿ ಬಿಡು. ಕರ್ಣ, ಅಮ್ಮ, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಎಷ್ಟು ವಿಲುವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗು. ಪಾಂಡವರ ಮೇಲೆ ಅದೆಷ್ಟೊಂದು ಪ್ರೀತಿ ತಾಯಿ. ಕರ್ಣ, ಹೌದು ತಾಯಿ, ಈ ಸಮಯದಲ್ಲಿ ಆ ಕೌರವೇಶ್ವನನ್ನು ಮರೆತರೆ ಆ ಭಗವಂತ ಮೆಚ್ಚುವನೇ? ಕುಮಾರ, ಅಮ್ಮ, ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಈನ ಕುಲದವನು ಸೂತ ಕುಲದವನು ಎಂದು ದೂರವಿಟ್ಟಿದ್ದಾಗ ನನಗೆ ರಾಜ್ಯ ಸಕಲ ಸಂಪತ್ತನ್ನು ಕೊಟ್ಟು ನನ್ನನ್ನು ಸಾಕಿ ಸಲಹಿದ ಪರಮಾತ್ಮನನ್ನು ದೂರವಿಟ್ಟರೆ ನಮಗೆ ಒಳ್ಳೆಯದಾಗುವುದೇ? ಭಗವಂತ ಮೆಚ್ಚುವನೆ? ಸಾಧ್ಯವಿಲ್ಲ, ನಾನೆಂದಿಗೂ ಪರೋನ್ಮುಖನಾಗಲಾರೆ. ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕಂದ. ಅವರನ್ನು ಉಳಿಸಿ. ಪಾಂಡವರ ಮೇಲೆ ಎಷ್ಟೊಂದು ಪ್ರೀತಿ ತಾಯಿ. ಆಗಲಿ ತಾಯಿ, ಪಾಂಡವರನ್ನು ಉಳಿಸುತ್ತೇನೆ. ಆದರೆ ಆದರೆ ಆ ಕೊಡಿವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಇದೇನು ಹೇಳುತ್ತಿರ್ಬೇಕಂತ? ಹೌದು ತಾಯಿ, ಅರ್ಜುನನ ಮೇಲೆ ಯುದ್ಧ ಮಾಡುವುದನ್ನು ಆನಂದ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾದ. ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಹತಗಾಗಲಿ, ಅರ್ಜುನನಿಂದ ನಾನೇ ಹತನಾಗಲಿ, ನಿನಗೆ ಐವರು ಮಕ್ಕಳು ಉಳಿದೇ ಉಳಿವರು, ಚಿಂತೆಯನ್ನು ಬಿಡುತ್ತಾಯಿ. ಏಕಪ್ಪ, ಏಕೆ ಆನನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕಂದ? ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ.
ಅಮ್ಮ. ಕಡೆಯದಾಗಿ ನನ್ನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವೆಯ ಮಗನೇ. ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡುವಂತಹ ಎಡಿಯೇನಮ್ಮ, ಏನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯ ಕರ್ಣ. ಅಮ್ಮ, ಸತ್ಯವಾಗಿ ನಡೆಸಿಕೊಡು. ಹೆತ್ತ ಕರುಳಿನ ಬಾಧೆಯನು ನಾವಲ್ಲೇ. ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾವಲ್ಲೇ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೇ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾನ್ ತುಳಿಯದಲ್ಲೇ. ಎಂತಹ ಘೋರ ಪ್ರಸಂಗ ಬಂದರೂ ನಾನು ಕೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ. ಅಮ್ಮ, ಈ ನಿನ್ನ ಕುಮಾರ ಅಂತ ಏಡಿಯೇನಮ್ಮ? ಅಮ್ಮ, ಇದರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಜಗನ್ನಾಟಕ ಸೂತ್ರಧಾರಿಯಾದ ಕೃಷ್ಣನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ, ನನ್ನ ಜನ್ಮದಾತೆ, ಮಗನೇ, ಯುದ್ಧರಂಗದಲ್ಲಿ ಎಂತಹ ಘೋರ ಪ್ರಸಂಗವೂ ಬಂದರೂ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿರುವಳಲ್ಲ. ಅಯ್ಯೋ, ದೈವ ಸೃಷ್ಟಿ ಎಲ್ಲವೂ ಸೇರಿ ನನ್ನನ್ನು ಸಂಪೂರ್ಣವಾಗಿ ಶಕ್ತಿಹೀನನಾಗಿ. ಹೇ ಕೌರವೇಶ್ವರ, ಹೇ ಕೌರವೇಶ್ವರ, ಈಗ ನನ್ನನ್ನು ನಂಬಿ ಸಂಪೂರ್ಣವಾಗಿ ಕೆಟ್ಟೆ. ಅಯ್ಯೋ, ಅಷ್ಟದಿಕ್ಪಾಲಕರೇ, ಪಂಚಭೂತಾದಿಗಳೇ, ಆ ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಕರ್ಣ, ಈ ಯುದ್ಧದಲ್ಲಿ ಪಾಂಡವರಿಗೆ ಜಯ,
ನಿಮ್ಮೆಲ್ಲ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹೇಳು ಕರ್ಣ, ಈ ಜನ್ಮದಲ್ಲಿ ಹೆತ್ತ ತಾಯಿಯ ಮುಖವನ್ನು ನೋಡುವ ಭಾಗ್ಯ ಒಂದು ಸಾರಿ ಲಭಿಸಿತು, ಪುನಃ ಲಭಿಸುವುದೋ ಹೇಗೋ? ನನ್ನ ಅಂತರಾತ್ಮ ನುಡಿಯುತ್ತಿರುವುದು ತಾಯಿ. ಹೌದು ತಾಯಿ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ. ಅದೇನೆಂದು ಕೇಳು ಕಂದ. ಈ ಯುದ್ಧ ಮುಗಿಯುವ ತನಕ ನಾನು ನಿಮ್ಮ ಮಗನೆಂದು ಯಾರ ಕೂಡ ಹೇಳಬೇಡಿ ಕರ್ಣ. ಒಂದು ವೇಳೆ ನಾನೇನಾದರೂ ಯುದ್ಧರಂಗದಲ್ಲಿ ಮಡಿದರೆ, ಹೌದು ತಾಯಿ, ಸತ್ಯಸಂಧನಾದ ಧರ್ಮಜನಿಂದಲೇ ನಂತ ಅಂತ್ಯಕ್ಕೆ ಯಾರು ಮಾರಿಸಬೇಕು? ಆಗಲಿ ಕಂದ, ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದ್ರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನೆಲ್ಲ ಬರಬೇಕು. ಕರ್ಣ ಅಮ್ಮ, ನಾನೆಲ್ಲ ಹೋಗಿ ಬರಲಿ. ಅಮ್ಮ ಮಗವನು ಯುಗದಿ ಕಾಣಲಹುದೆಯೋ? ಮಗವನು ಯುಗದಿ ಪ್ರಪಂಚದಲ್ಲಿ
ದೈವಾನುಕೂಲವಿಲ್ಲದವರು ಬದುಕಿದ್ದರು ವ್ಯರ್ಥವಲ್ಲವೇ? ವಿಧಿ ಗೈದ ಮೋಸದಿಂದ ಗತಿ ಕಾಣದೆ